ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೇಕಾ ಪವನ್ ವ್ಲಾಗ್ಸ್. ನಾವಿವತ್ತು ಬಸವನ್ ಗುಡಿಗೆ ಹೋಗ್ತಾ ಇದ್ವಿ. ಯಾಕಪ್ಪ ಅಂತ ಅಂದರೆ, ಅಲ್ಲಿ ದೊಡ್ಡ ಬಸವನ್ ಟೆಂಪಲ್ ಮತ್ತು ದೊಡ್ಡ ಗಣಪತಿ ಟೆಂಪಲ್, ಅಂದರೆ ಬಿಗ್ ಬುಲ್ ಟೆಂಪಲ್ ಮತ್ತು ದೊಡ್ಡ ಗಣಪತಿ ಟೆಂಪಲ್ ಇದೆ. ಸೊ ನಾವು ಕೂಡ ನೋಡಿರಲಿಲ್ಲ, ಸೊ ಹೀಗಾಗಿ ವಿಸಿಟ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿ ಏನೇನಿದೆ, ಏನು ನೋಡುವಂಥ ಪ್ಲೇಸ್ ಇದೆ, ಮತ್ತು ಯಾವ ವರ್ಷದಲ್ಲಿ ನಿರ್ಮಾಣ ಮಾಡಿದ್ದಾರೆ, ಎಲ್ಲ ಕಂಪ್ಲೀಟ್ ಡೀಟೇಲ್ನ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ಹೋಗೋಣ. ಫಸ್ಟು ನಾವು ಎಂಟ್ರೆನ್ಸ್ ಕೊಟ್ಟಿದ್ದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ನೋಡ್ತಿರ್ಬೋದು ಇಲ್ಲಿ ಪೂಜೆ ಎಲ್ಲ ನಡೀತಿತ್ತು, ಚೆನ್ನಾಗಿತ್ತು. ಆ್ಯಂಡ್ ನಿಮಗೆಲ್ಲ ಸ್ಲಿಪ್ಪರ್ ಎಲ್ಲ ಬಿಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಹಣ್ಣು ಕಾಯಿಗೆ ಪ್ರತ್ಯೇಕವಾಗಿ ಬೇರೆ ಶಾಪ್ ಕೂಡ ಇದೆ, ಅಲ್ಲಿ ತಗೋಬೋದು. ಅದಾದಮೇಲೆ ಹೊರಗಡೆ ಬಂದು ನಾವು ಮೇನ್ ಬಿಗ್ ಬುಲ್ ಟೆಂಪಲ್ಗೆ ಬಂದಿದ್ವಲ್ವಾ. ಸೊ ಹೀಗಾಗಿ ಅದೇನು ನಾವು ಗಣಪತಿ ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ರೈಟ್ ಸೈಡೇ ಬಂದುಬಿಟ್ರೆ ಬಿಗ್ ಬುಲ್ ಟೆಂಪಲ್ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಅರೌಂಡ್ 15-20 ಸ್ಟೆಪ್ಸ್ ಇದ್ದಾವೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕಡಲೆಕಾಯಿ ಪುರಿಸಿ ಅಂತ ಆ್ಯಕ್ಚುಲಿ ಒಂದು ಜಾತ್ರೆ ನಡೆಯುತ್ತೆ ಇಲ್ಲಿ ಡಿಸೆಂಬರ್ ಮಂತಲ್ಲಿ. ಆ ಡಿಸೆಂಬರ್ ಮಂತಲ್ಲಿ ಕಡಲೆಕಾಯಿನ ತಂದು ಇಲ್ಲೆಲ್ಲ ಮಾರ್ತಾರೆ. ಸೊ ಹೀಗಾಗಿ ಆ ಸ್ಟ್ಯಾಚು ಕೂಡ ಅದ್ರ ಬಗ್ಗೆ ವಿವರಣೆ ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ಬಂದಿದ್ದೀವಿ ಮೇಲ್ಗಡೆ, ನೋಡ್ತಿರ್ಬೋದು ಇದು ಹೊರಗಡೆದು ಹೀಗಿದೆ. ಆ್ಯಂಡ್ ಹೊರಗಡೆ ಟೋಟಲ್ ಬಂದುಬಿಟ್ಟು ಇದು 240 ಎಕರ್ಸ್ ಇದೆ. ನೋಡ್ತಿರ್ಬೋದು ಪ್ಲೇಸ್ ಕೂಡ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಕಾರ್ ಪಾರ್ಕಿಂಗ್ಗೆ ಮತ್ತು ಬೈಕ್ ಪಾರ್ಕಿಂಗ್ ಕೂಡ ಇಲ್ಲಿ ಮಾಡಲಿಕ್ಕೆ ಅವೈಲೇಬಲ್ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಬಂದಿದ್ದರೆ ಚೆನ್ನಾಗಿ ಒನ್ ಡೇ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ನಿಯರ್ ಬೈ ಬಸವನ್ ಗುಡಿ ಆಗುತ್ತೆ ಇದು. ನೋಡಿ ಎಷ್ಟು ಗೋಪುರ ಕೂಡ ಚೆನ್ನಾಗಿದೆ. ಇವಾಗ ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದೀವಿ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲವ್ ಇರೋದಿಲ್ಲ, ನಾನು ಹೀಗಾಗಿ ಜೂಮ್ ಮಾಡಿ ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೋಟಲ್ ನಂದಿ ಬಂದುಬಿಟ್ಟು 4.5 ಮೀಟರ್ ಎತ್ತರ ಇದೆ. ಆ್ಯಂಡ್ 6.5 ಮೀಟರ್ ಉದ್ದ ಇದೆ. ಆ್ಯಂಡ್ ಅಗಲ ಬಂದುಬಿಟ್ಟು 12 ಅಡಿ ಅಗಲ ಇದೆ. ಅಷ್ಟು ದೊಡ್ಡದು ಇದೇನಪ್ಪ ಅಂತಂದರೆ, ನಂದಿ ಇದು ಭಾರತದ 2ನೇ ಸ್ಥಾನದಲ್ಲಿ ಇಷ್ಟು ದೊಡ್ಡದಿರೋದು. ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅದಾದಮೇಲೆ ನೋಡ್ತಿರ್ಬೋದು ನೀವು ಹೊರಗಡೆ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಗಿಡಗಳನ್ನ ಎಲ್ಲ ಚೆನ್ನಾಗಿ ನೆನೆಸಿದ್ದಾರೆ. ಮತ್ತು ನೀರು ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ಒದಗಿಸಲಾಗಿದೆ. ಆ್ಯಂಡ್ ಇದೇನಪ್ಪ ಅಂದರೆ 1537 ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರಬೇಕಾದ್ರೆ ನಿರ್ಮಾಣ ಮಾಡಿದ್ದಾರೆ ಇದನ್ನ. ಇಲ್ಲಿ ನೋಡ್ತಿರ್ಬೋದು ನೀವು ಹೊರಗಡೆ ಎಲ್ಲ ನಿಮಗೆ ಶಾಪಿಂಗ್ ಮಾಡಲಿಕ್ಕೆ ಎಲ್ಲ ಸಿಗುತ್ತೆ, ಅಂತಂದರೆ ದೇವರದಾಗಿರ್ಬೋದು ಮತ್ತು ಆಮೇಲೆ ದೇವ್ರ ಪೂಜೆಗೆ ಏನೇನು ಬೇಕೆಲ್ಲ ಸಾಮಾನು ಕೂಡ ಇಲ್ಲಿ ನಮಗೆ ಲಭ್ಯವಾಗಿದೆ. ಆ್ಯಂಡ್ ಇದು ಫುಲ್ಲು ಕಲ್ಲಲ್ಲೇ ನಿರ್ಮಾಣ ಮಾಡಿದ್ದಾರೆ, ಅಂದರೆ ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿದೆ. ಆ್ಯಂಡ್ ಕಾರ್ತಿಕ ಮಾಸ ಅಂತಂದರೆ ಡಿಸೆಂಬರ್ ಮಂತಲ್ಲಿ 11 ಮತ್ತು 10th ಫುಲ್ ದೊಡ್ಡ ಜಾತ್ರೆ ನಡೆಯುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಎಲ್ಲ ಬ್ಯಾಂಗ್ಳೂರಿಯನ್ಸು ಬಂದು ಇಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇದಾದಮೇಲೆ ನಾವು ಹಾಗೆ ಮುಂದ್ಗಡೆ ಹೋದ್ವಿ. ಮುಂದ್ಗಡೆ ಕೂಡ ಆಶ್ರಮ ಇದೆ, ಮತ್ತು ಆಮೇಲೆ ಹನುಮಾನ್ ಟೆಂಪಲ್ ಇದೆ, ಮತ್ತು ಆಮೇಲೆ ಸತ್ಯನಾರಾಯಣ ಟೆಂಪಲ್ ಇದೆ. ನಾವು ಕೂಡ ಅಲ್ಲಿ ವಿಸಿಟ್ ಕೊಟ್ವಿ, ಚೆನ್ನಾಗಿ ಅನಿಸ್ತು. ನೀವು ಯಾರಾದರೂ ಬ್ಯಾಂಗ್ಳೂರಿಯನ್ಸ್ ಇದ್ದರೆ ನೀವು ಕೂಡ ತಪ್ಪದೆ ಬಸವನ್ ಗುಡಿಗೆ ಬಂದರೆ ದೊಡ್ಡ ಗಣಪತಿ ಟೆಂಪಲ್ ಮತ್ತು ಬಿಗ್ ಬುಲ್ ಟೆಂಪಲ್ಗೆ ತಪ್ಪದೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ನಿಮ್ಗೆ ಹೇಗೆ ಅನಿಸ್ತು ಟೆಂಪಲ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.